धारवाड़ जिले अन्नगिरी गदग हुबली रस्ते तालूक दंडाधिकारी कार्यालय माजी शासक एनएच कोनरेड्डी नेतृत्व में पेट्रोल डीजेल अड़के अनिल बेले ऐरिके खंडिसि रैतर विविध बेडिकेगळिगे आग्रहिसि तहसीलदार मूलक केंद्र मत्तु राज्य बीजेपी सरकार के मनवियन्न सल्लिसिदरु। बळिक मातनाडिद माजी शासक एनएच कोनरेड्डी केंद्र मत्तु राज्यगळल्लि बीजेपी अधिकारदल्लिद्दु पेट्रोल डीजेल बेले ऐरिकेयिंद बड़वर दीन दलितर बदुकु दुस्तरवागिदे एंदु आरोपिसिदरु। कूडले पेट्रोल डीजेल बेले इळिसुवंते ओत्तायिसिदरु। जोतेगे कोरोनादिंद सत्तवरिगे इन्नु परिहार कोट्टिल्ल। रैतरिगे 18 19 मत्तु 20 रिंद 21 बेळे विमे हण बिडुगडेयागिल्ल। इन्नु कोरोनादंतह संकष्टदल्लि मत्ते बेळे विमे कट्टबेकागिदे। अदे रीतिया कलसाबंडूरी कामगारी कूड़ा इन प्रारंभगल कूडले कलसाबंडूरी कामगारिया प्रारंभ में वायसी अनिगेरी कुड़ियों योजने मार्च मूवे संपूर्ण मुगसिकोडलू आदरे आगे चिगरी हवली परहारूडल राज्य सरकार कुछ विरुद्धवा नावेल कड़े मणिवेन पड़ता सन्मान्य देवेगौड़ सन्मान्य कुमार स्वामी सन्मान्य एस के कुमार स्वामी आदेश मेरे इवत अन्नगिरी तालूक ना मणिवेन को कार्यक्रम प्रदीप नम कलूरवर मत नम भगवंत नम हूबड़ी अध्यक्ष बेले समस्या ना अंत विचार नानू वेबिड़ते करोना समय राज्य तक होते अन्नगिर कल अन्नगिरी मोदल सत्तली सत्तवे मद्देल सत्तरी पट्टी सत्तर पट्टी मद्देदी एणदी मुंह बरतक मूडदी एलू केंद्र सरकार लक्ष राज्य सरकार सी आर लक्षव परहारे इवती नम जनता दल वत अकत्तयन्नु सरकार जो नावे रैतर प्रधानमंत्री फसल बीमा योजना 2016 हूं बड़े विमे मेचिक कोटि जमा ईदार वर्ष आलू बिगड़े आगे 2018 हूं बर हूं बर इत इत कर्त कटे ना अदा बड़े विमे बर ना दौड प्रमाण होराट तीर्मानी मनवेल खर्चे अदा नम आदाय कलसा बंडूरी योजने सुप्रीम कोर्ट आदेश केंद्र सरकार अधिसूचना हड़सैति राज्य सरकार अनुमति तेजक टेडर कर्त कामगारी प्रारंभ करोना नव है यारू कन तेज नोड़क अद प्रारंभ में हकोत्वत अन्नगिरी जनता दल मूलक नवरगुंद अन्नगिरी विधान नम विधानसभा क्षेत्र चकड़ी रस्ते रस्ते उल्दार ऊरी मुट्रेड़ हन आगदे अदाला रस्ते मरू डामरीकरण मे इन अन्नगिरी तालूक नान शासक अवधियाले उद्घाटने उद्घाटन आदमी आटोमेटिकली सरकारी कचेरी बरबू वो कचेरी बिट्रे सप्रेट कचेरी बेरे यहा कचेरी बंद है एला कचेरी तालूक बरबंत विचार सरकार गमन इंप्लीमेंट ಇದೇ ಸಂದರ್ಭದಲ್ಲಿ ಜೆಡಿಎಸ್ ವಕ್ತಾರ ಪ್ರದೀಪ ಲೆಕ್ಕನಗೌಡ ಮಾತನಾಡಿ ಈ ಹಿಂದೆ ಬೀದಿಯಲ್ಲಿ ಕುಳಿತು ಅಡಿಗೆ ಮಾಡುತ್ತಾ ಹಾಗೂ ಚಕಡಿ ಮೇಲೆ ಹತ್ತಿ ಪ್ರತಿಭಟನೆ ಮಾಡಿದಂತ ಬಿಜೆಪಿ ನಾಯಕರು ಈಗ ಎಲ್ಲಿ ಹೋಗಿದ್ದಾರೆ 23 ಸಂಸದರು ಕೂಡ ಸುಮ್ಮನೆ ಕುಳಿತುಕೊಂಡಿದ್ದು ನಮ್ಮ ದುರಾದೃಷ್ಟಕರ ಇನ್ನು ಸರ್ಕಾರಿ ಗಾಡಿಯಲ್ಲಿ ಓಡಾಡುವ ಬಿಜೆಪಿ ಮುಖಂಡರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೇಗೆ ಗೊತ್ತಾಗುವುದು ಸರ್ಕಾರದ ದುಡಿನಲ್ಲಿ ಓಡಾಡುತ್ತಿರುವ ಮುಖಂಡರುಗಳಿಗೆ ಕೂಡಲೇ ಮನವಿ ಮಾಡುತ್ತೇವೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸಬೇಕೆಂದು ಒತ್ತಾಯಿಸಿದರು। ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಿನನಿತ್ಯ ಬಳಸುವಂತ ಅವಶ್ಯಕ ವಸ್ತುಗಳ ಬೆಲೆಗಳನ್ನು ಹೆಚ್ಚಿಗೆ ಮಾಡುವ ಮುಖಾಂತರ ಸಾಮಾನ್ಯ ಮತ್ತು ಮಧ್ಯಮ ಜನ ರೈತರು ಕೃಷಿ ಕೂಲಿಕಾರರು ಬಡವರು ದೀನದಲಿತರು ಹಿಂದುಳಿದವರು ತಮ್ಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕಂತ ಸಂದಿಗ್ಧ ಪರಿಸ್ಥಿತಿಯನ್ನ ಈ ದೇಶದಲ್ಲಿ ತಂದಿದ್ದರಿಂದ ಇದೇ ರೀತಿ ವಾತಾವರಣ ಮುಂದೆ ಹೋದ್ರೆ ಬಡಬಗ್ಗರು
ತಮ್ಮ ಜೀವನ ನಿರ್ವಹಣೆ ಮಾಡೋದು ಕಷ್ಟ ಅನ್ನುವಂತ ಸಂಗತಿಯನ್ನು ಮನಗಣಿಸತಕ್ಕಂತ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ನಮ್ಮ ಪಕ್ಷದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನಿಶ್ಚಯ ಮಾಡಿದರು ಈ ಜನವಿರೋಧಿ ಬೆಲೆ ಏರಿಕೆ ನೀತಿಗಳನ್ನು ರಾಜ್ಯಾದ್ಯಂತ ಪಕ್ಷ ಖಂಡನೆ ಮಾಡಬೇಕು ಆ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು ಮತ್ತು ಸರ್ಕಾರವನ್ನು ಎಚ್ಚರಿಸಬೇಕು ಅಂತಕಂತ ಕರೆಯನ್ನು ಇವತ್ತಿನ ದಿನ ಕೊಟ್ಟಿದ್ದರ ಪರಿಣಾಮ ಸನ್ಮಾನ್ಯ ಎನ್ಎಚ್ ಕೋನರೆಡ್ಡಿ ಅವರ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಈಗಾಗಲೇ ಪಕ್ಷ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಮನವಿಯನ್ನು ರಾಜ್ಯಕ್ಕೆ ಅರ್ಪಣೆ ಮಾಡಿದೆ ಜೆಡಿಎಸ್ ಮುಖಂಡ ಶಿವಶಂಕರ್ ಕಲ್ಲೂರ್ ಮಾತನಾಡಿ ಈ ಬಾರಿ ಬಿಜೆಪಿ ಇಂದು ಎಲ್ಲಾ ದರಗಳನ್ನು ದುಬಾರಿ ಮಾಡಿದ್ದಾರೆ ಜೊತೆಗೆ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಇನ್ನಿತರೆ ಮನೆಗೆ ಕಟ್ಟುವ ವಸ್ತುಗಳು ದರಗಳನ್ನು ದುಬಾರಿ ಮಾಡಿಸಿದ್ದಾರೆ ಜಮೀನಿನಲ್ಲಿ ಮುಂಗಾರು ಬಿತ್ತನೆ ಹೆಸರು ಶೇಂಗಾ ಹೊಲಗಳಲ್ಲಿ ಚಿಗರಿ ಹಾವಳಿಯಿಂದಾಗಿ ಅಪಾರ ಹಾನಿ ಸಂಭವಿಸಿದ್ದು ರೈತರಿಗೆ ಪರಿಹಾರ ಹಾಗೂ ರೈತರ ಚೊಕ್ಕಡಿ ರಸ್ತೆಗಳ ಅಭಿವೃದ್ಧಿಪಡಿಸುವಂತೆ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಇದಕ್ಕೂ ಮೊದಲು ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಎಂದು ಜೆಡಿಎಸ್ ಕಾರ್ಯಕರ್ತರು ಕೂಗಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ತಾಲೂಕಿನ ಶಿವಣ್ಣ ಹುಬ್ಬಳ್ಳಿ ನವಲಗುಂದ ಪುರಸಭೆ ಮಾಜಿ ಅಧ್ಯಕ್ಷ ಜೀವನ್ ಪವಾರ್ ಭಗವಂತಪ್ಪ ಪುಟ್ಟಣ್ಣವರ್ ಎಚ್ಎಚ್ ಗುಡುನಾಯ್ಕರ್ ಬಸವರಾಜ್ ಹಲ್ಯಾಳ್ ಹಸನ್ ಸಾಬ್ ನಾಯಕವಾಡಿ ಶ್ರೀಕಾಂತ್ ಕೋಳಿವಾಡ ದಾವಲ್ ಸಾಬ್ ದರ್ವಾನ್ ಡಿಬಿ ನರಗುಂದ ಹಸನ್ ಗಡ್ಡದ ದಸ್ತಗೀರ್ ಸಂಗಟಿ ಖಾದರ್ ಸಾಬ್ ಮೊಳಗುಂದ ಸಲೀಂ ಅಗಸಿ ಬಾಗಿಲು ಅಮೀನ ನಡಕಟ್ಟಿನ್ ಮಲ್ಲಪ್ಪ ಬ್ಯಾಹಟ್ಟಿ ಇಮಾಮ್ ಹುಸೇನ್ ಕೊಡ್ಲಿವಾಡ್ ಡಿಬಿ ಜಂತ್ಲಿ ವೆಂಕಣ್ಣ ಹೊನ್ನನಾಯಕರ್ ಅಹಮದ್ ಕಾಗದ್ಕಾರ್ ಮಂಜುನಾಥ್ ಹಡ್ಪದ್ ಶೇಖರಿಯ ಜಂಗಿನಮಠ ಶಲವಡಿ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ್ ಹಳ್ಳಿ ಉಪತಹಸೀಲ್ದಾರ್ ಎಸ್ಎಸ್ ಅಸ್ಕಿ ಪೊಲೀಸ್ ಠಾಣಾಧಿಕಾರಿ ಎಲ್ಕೆ ಜುಲ್ಗಟ್ಟಿ ಹಾಗೂ ಈ ಭಾಗದ ರೈತರು ಇನ್ನಿತರರು ಉಪಸ್ಥಿತರಿದ್ದರು ಇರಪ್ಪ ಗುರಿಕರ್ ಎಸ್ ನೈನ್ ಟಿವಿ ಅಣ್ಣಿಗೇರಿ